ಸ್ನೇಹಿತರೆ ಇಷ್ಟೇ ವಿಚಾರ, ಇವರು ಬಿ ಎಡ್ ಓದಿ ಮಾಸ್ಟರ್ ಆಗಿ ಗೌರ್ಮೆಂಟ್ ಕೆಲಸ ಮಾಡ್ತಿದ್ದವರು, 82 ಅಲ್ಲಿ ಏನೋ ಕೆಲಸ ಮಾಡ್ತಿದ್ರು, 89 ಅಲ್ಲಿ ಕೆಲಸ ಮಾಡ್ತಿದ್ರಂತೆ, ಅರ್ಥ ಮಾಡ್ಕೊಳ್ಳಿ. ಇವತ್ತಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಇರ್ತಿತ್ತು, ಬಂದಂತ ಸಂಬಳ ದುಡ್ಡಲ್ಲಿ ಇಸ್ವೀಟ್ ಆಡಿ ಜೀವನ ಪರ್ಯಂತ ಮದುವೆನೂ ಆಗದೆ, ಮಕ್ಕಳಿಗೂ ಮದುವೆನೂ ಆಗದೆ, ತಂದೆ ತಾಯಿಗೂ ನೆಮ್ಮದಿ ಕೊಡದೆ, ಯಾರು ಇಷ್ಟಪಟ್ರು ಅವ್ರಿಗೂ ಕೂಡ ನೆಮ್ಮದಿ ಕೊಡದೆ, ಈ ಇಷ್ಟು ವಯಸ್ಸಲ್ಲೂ ಕೂಡ ಬರೀ ಇಸ್ಪೀಟು ಅದು ಇದು ದುರ್ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಂಡು ಬೀದಿಗೆ ಬಿದ್ದಿರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಇವರೆಲ್ಲ ಸ್ನೇಹಿತರು ಸೇರಿ ಬೂದಿಗೆರೆ ಗ್ರಾಮಸ್ಥರು ಇವರು, ಸೊ ಇವರಿಗೆ ಊಟ ತಿಂಡಿ ಬಟ್ಟೆ ಎಲ್ಲ ವ್ಯವಸ್ಥೆ ಮಾಡಿ ನಮ್ಮ ಒಂದು ಜನಸ್ತಿ ನಿರಾಶ್ರಿತರ ಆಶ್ರಮಕ್ಕೆ ತಂದು ಬಿಟ್ಟಿರ್ತಾರೆ. ಸೊ ಇರೋಷ್ಟು ದಿನ ಅವ್ರಿಗೆ ಊಟ ತಿಂಡಿ ಬಟ್ಟೆ ಕೊಡ್ತೀವಿ ಅಂತಲೂ ಹೇಳಿದೀವಿ, ಗೇಟಿಂದ ಆಚೆ ಬಿಡಲ್ಲ ಅಂತಲೂ ಹೇಳಿದೀವಿ, ಬೀಡಿ ಸಿಗರೇಟು ಮತ್ತೊಂದು ಮಗದೊಂದು ದುರ್ಚಟಗಳನ್ನ ಇಲ್ಲಿ ಯಾವುದೇ ಥರದ್ದು ಅಲೌಡ್ ಇಲ್ಲ ಅಂತಲೂ ಹೇಳಿದೀವಿ. ಪ್ರತಿಯೊಬ್ಬ ಯುವಕರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಈ ವಿಡಿಯೋ ನಿಮಗೊಂದು ಮಾದರಿ, ದಯವಿಟ್ಟು ಪ್ರತಿಯೊಬ್ಬರು ದುರ್ಚಟಗಳು ಯಾರ್ಯಾರು ಮಾಡ್ತಿದ್ದೀರಾ ಇವತ್ತಿಗೆ ಬಿಟ್ಟುಬಿಡಿ, ಇಲ್ಲಾಂದರೆ ಮುಂದೊಂದು ದಿನ ಈ ಥರ ಜಾಗದಲ್ಲಿ ನೀವು ನಿಲ್ಲಬೇಕಾಗತ್ತೆ. ದಯವಿಟ್ಟು ಆ ಕೆಲಸ ಮಾಡ್ಕೋಬೇಡಿ. ಅವ್ರ ಬಾಯಿಂದ ನೀವು ಒಂದೊಂದು ಮಾತು ಕೇಳ್ತಾ ಇದ್ರೆ ಮನುಷ್ಯನಾಗಿ ಬದುಕಬಾರ್ದು, ಮನುಷ್ಯನ ಜೀವನ ಇವತ್ತಿಗೆ ಕೊನೆ ಆಗ್ಬಿಡ್ಬೇಕು ಅನ್ನೋಷ್ಟು ಮಾತಾಡಿದ್ರು ಅವರು. ತಾವು ಮಾಡಿದಂತ ತಪ್ಪನ್ನ ಒಪ್ಕೊಂಡ್ರು, ಆದ್ರೆ ಆ ತರ ಕೆಲಸಗಳನ್ನ ಮತ್ತೆ ಯಾರು ಮಾಡಬೇಡಿ. ದುರ್ಚಟಗಳಿಗೆ ಬಲಿಯಾಗ್ಬೇಡಿ. ಯಾವುದೇ ಒಂದು ಏನದು ಏನೇನೋ ರಮ್ಮಿ ಗಿಮ್ಮಿ ಅವ್ ಏನೇನೋ ಇದಾವೆ, ಅವ ಹೆಸರು ನಂಗೆ ಗೊತ್ತಿಲ್ಲ, ದಯವಿಟ್ಟು ಅವ್ ಯಾವ್ದೋ ಆಡಿದ್ದು ಜೀವನ ಹಾಳು ಮಾಡ್ಕೋಬೇಡಿ. ಸರಿನಾ? ಏನ್ ಹೇಳ್ತಿರ್ತ ಒಳ್ಳೆ ಬುದ್ಧಿ ಕೂಡ ಸಾಕ, ಇವಾಗ ಒಳ್ಳೆ ಬುದ್ಧಿ ಬರ್ಬೇಕು ನಿಮ್ಗೆ, ಇಷ್ಟು ವರ್ಷ ಬೇಕಾಯ್ತು ನಿಮ್ಗೆ, ಅದನ್ನೇ ಬೇಡ್ಕೊಂತಾನೆ ಇವಾಗ ಕೂಡ. ಇಷ್ಟು ವರ್ಷ ಇವ್ರ ಕೈಯಲ್ಲಿ ಇಸ್ಪೀಟ್ ಇತ್ತಂತೆ, ಇನ್ಮೇಲೆ ನಾನು ಭಗವದ್ಗೀತೆ ಮತ್ತೆ ರಾಮಾಯಣ ಮತ್ತೆ ಮಹಾಭಾರತ ಇಂಥದನ್ನ ಕೊಟ್ಟು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಓದಿ ಅವ್ರಿಗೆ ಅದ್ರ ವಿಚಾರಗಳನ್ನ ತಿಳಿಸ್ಬೇಕು. ಆ ಕೆಲಸ ಕೊಡ್ತಿದ್ದೀನಿ. ಅವರೇ ವಾಲ್ಮೀಕಿ ನೀನೇ ಆಗ್ಬೇಕು, ವಾಲ್ಮೀಕಿ ಆಗ್ಬೇಕು. ಗೊತ್ತಾಯ್ತಾ? ಈ ಅವಕಾಶ ಮತ್ತೆ ದೇವ್ರು ನಿಮಗ್ ಕೊಡಲ್ಲ. ಇಲ್ಲ ಹಾಳು ಮಾಡ್ಕೊಂಡ್ರೆ, ನೀವು ಈ ಅವಕಾಶ ಮತ್ತೆ ನಿಮ್ಗೆ ಸಿಗಲ್ಲ. ಸಿಕ್ಕಿರೋ ಅವಕಾಶನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಳ್ಳಿ. ನೀವು ವಯಸ್ಸಾಗಲಿ ದೊಡ್ಡವರು ಒಳ್ಳೆಯವರಾಗಿ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ಮನೆ ಮಾತಾಡ್ಬೇಕಾಯ್ತು. ಮಾತಾಡಿ. ಪ್ರಿಯ ವೀಕ್ಷಕರೇ ಮತ್ತು ಬೂದಿಗೆರೆ ಗ್ರಾಮದಲ್ಲಿ ವಾಸವಾಗಿರುವಂಥ ಒಳ್ಳೆ ಆತ್ಮ ಬಾಂಧವರು, ನನಗೆ ಊಟ ನೀರು ತಿಂಡಿ ಎಲ್ಲ ಕೊಟ್ಟು ಒಟ್ಟ ಪ್ರಾಣವನ್ನು ಕಾಪಾಡಿದ್ದಕ್ಕೆ ನನಗೆ ಅನಂತ ಧನ್ಯವಾದಗಳು. ಹಾಗೂ ಯಾರು ನಾನು ಇಷ್ಟಪಟ್ಟು ಓದ್ತಿದ್ದು ಮಕ್ಕಳು ಅವೆಲ್ಲ ಚೆನ್ನಾಗಿ ಓದಬೇಕು, ಒಳ್ಳೆ ವಿದ್ಯಾವಂತರಾಗಬೇಕು, ಒಳ್ಳೆ ಕೆಲಸದೊಳಗಿರಬೇಕು. ಹಾಗೂ ನನ್ನ ಕೈಯಲ್ಲಿ ಓದಿದ ಎಲ್ಲ ಮಕ್ಕಳು ಒಳ್ಳೆ ಒಳ್ಳೆ ಇನ್ಸ್ಪೆಕ್ಟರ್ ಆಗಿದ್ದಾರೆ, ಒಳ್ಳೆ ಒಳ್ಳೆ ಉನ್ನತ ಹುದ್ದೆಯಲ್ಲಿದ್ದಾರೆ. ದಯವಿಟ್ಟು ಅವರು ಹಂಗೆ ಆಗಬೇಕು, ವಿಜ್ಞಾನಿಗಳಾಗಬೇಕು, ಒಳ್ಳೆ ಒಳ್ಳೆ ಡಾಕ್ಟರ್ಗಳಾಗಬೇಕು, ಒಳ್ಳೆ ಒಳ್ಳೆ ಪ್ರೊಫೆಸರ್ಗಳಾಗಬೇಕು ಅನ್ನೋದೇ ನನ್ನ ಕೊನೆಯ ಕೋರಿಕೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀರ, ನೀವೇ ಕಾಳಾದ್ರಿ ದುರ್ಚಟ ಅಂದ್ರೆ, ದುರ್ಚಟ ಅಂತ ಬಂದಿದ್ದು ಅವ್ರಿಗೇನು ಉಡ್ತಾನೆ ಬರಲಿಲ್ಲ, ದುರ್ಜನರ ಸವಾಸದಿಂದ ಸಂಘ ದೋಷ. ನೀವು ಮಾಡೋ ಸ್ನೇಹಿತರು, ನೀವು ಮಾಡುವಂತ ಗೆಳೆತನ ಅದು ಒಳ್ಳೆ ರೀತಿಯಲ್ಲಿ ಇರ್ಲಿ, ಒಳ್ಳೆಯವ್ರನ್ನ ಆಯ್ಕೆ ಮಾಡಿ, ಇಲ್ಲ ಅಂದ್ರೆ ಇವ್ರಿರೋ ಜಾಗದಲ್ಲಿ ನಾವು ನಾಳೆ ನೀವಿರಿ. ಸಂಘದಿಂದ ಅದೇನೋ ಸನ್ಯಾಸಿ ಕೆಟ್ಟು ಅಂತ ಹೇಳ್ತಾರಲ್ಲ, ಆ ತರ ಇವ್ರ ಜೀವನ ಇವತ್ತು ಆಗಿರೋದು. ಅಷ್ಟು ಓದಿ ದುಡಿದು ಸಂಪಾದನೆ ಮಾಡಿ ದುರ್ಚಟಗಳನ್ನ ಮೈಗೂಡಿಸ್ಕೊಂಡು ಇವತ್ತು ಬೀದಿಗೆ ಬಂದು ನಿಂತಿದ್ದಾರೆ. ದಿನಕ್ಕೆ 10,000 ಇಲ್ಲಿ ನಮ್ಮವ್ರಿಗೆ ಬಂದ್ಮೇಲೆ ಮಾಡವ್ರೆ, ಕಾರ್ ಕಾರ್ ಪೇಂಟ್ ಮಾಡ್ದಂದ್ರೆ ಎಲ್ಲ ಆ ಪೇಂಟಿಂಗ್ ಎಲ್ಲ ಅಂತ ಕೆಲಸ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಪ್ರತಿಯೊಬ್ಬರು ಮನೆಗೆ ತಲುಪಲಿ, ಪ್ರತಿಯೊಬ್ಬರು ಯುವಕರಿಗೂ ಕೂಡ ಇದೊಂದು ಪಾಠ ಆಗ್ಲಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಜಯ ಕರ್ನಾಟಕ, ಚನ್ನೇಶ್ವರ ಒಳ್ಳೇದು ಮಾಡಿ. ನಮಸ್ಕಾರ. ಇವಾಗ ಒಂದು ದೇವ್ರ ಮನೆ ಸೇರಿಸಿದ್ರೆ ಇವಾಗ ಈ ಕೆಲಸ ಯಾರು ಮಾಡಕ್ ಆಗೋದಿಲ್ಲ. ಅರ್ಥ ಆಯ್ತಾ? ಯೋಗೇಶ್ ನಮ್ಗೆ ದೇವ್ರು ಏನ್ ಜ್ಞಾನ ಕೊಟ್ಟಿದ್ರು ಗೊತ್ತಿಲ್ಲ. ಇದು ಹೇಳಿ ಕೇಳಿ, ಇಲ್ಲಿಂದ ಅಷ್ಟೇ ನಮ್ದು ಜವಾಬ್ದಾರಿ ಮುಗಿತು. ಇಲ್ಲಿಂದ ಅಷ್ಟೇ, ಅವ್ರ ಒಂದು ದೇವ್ರು, ಈ ಮನೆ ನಿಮ್ಗೊಂದು ಸ್ವರ್ಗ, ಈ ಮನೆಯೊಳಗೆ ಇರೋರೆಲ್ಲ ನಿಮ್ಮ ಅಂತಮ್ಮವ್ರ ಎಲ್ಲ, ನೀವು ಮಾಡಿರೋ ಪಾಪ ಕರ್ಮ ಪುಣ್ಯ ಕರ್ಮ ಎಲ್ಲ ನೀವು ಮರಿಬೇಕು ದಯವಿಟ್ಟು. ಇದು ಆ ದೇವ್ರ ಹಿಂದೆ ಮಾಡ್ಸ್ಕೊಂತಾರೆ, ಯೋಗೇಶ್ ಕೈಯಲ್ಲಿ ದಯವಿಟ್ಟು ಈ ಕೆಲಸ ಮಾಡ್ಸ್ಕೊಂತಾರದು. ನಾವು ತಂದೆ ನಿಮ್ಗೆ ಬಿಡ್ಬೇಕಾಯ್ತು, ನೀವು ಆ ಹೆಣ್ಣ ಹತ್ರ ಬರ್ಬೇಕಾಯ್ತು, ಅದೇ ದೇವ್ರ ಸ್ವರ್ಗಕ್ಕೆ ನೀವು ಅರ್ಪಣೆ ಆಗ್ಬೇಕಾಯ್ತು. ಇಷ್ಟು ಜನ ಮಾಡಿ ಕರ್ಮಗಳನ್ನ ಕಲೀಲಿ, ನಿಮಗ್ ನೋಡಿ ಬೇರೆ ಜನ ಪಾಠ ಕಲೀಲಿ. ನೀವು ಪಾಠ ಕಲಿಸ್ಬೇಕು, ನೀವು ಎಲ್ರಿಗೂ ಬುದ್ಧಿ ಹೇಳ್ಬೇಕು. ಇಲ್ಲಿಂದ ಅಷ್ಟೇ, ನಿಮ್ ತಪ್ಪು ನೀವೇ ತಿದ್ಕೊಬೇಕು. ಸ್ವಾಮಿನಾರಾಯಣ ಅಂತ ಏನೇಳಿ ಇಲ್ಲಿ ಜಪ್ಪು ನೀವು ಮಾಡೋದು, ಸ್ವಾಮಿನಾರಾಯಣ ಅಂತ ನಿಮಗೆ ಬರೋ ಅಕ್ಷರನ ಅವ್ರು ಕಲಿಸ್ಕೊಡಿ. ರೇಗೇಶನ್ ಅವ್ರು ಹೆಂಗೆ ಹೇಳ್ತಾರ ಆ ಥರ ಏನು ನಡ್ಕೊಂಡು ಬರ್ತಾರೆ, ಈ ಆಶ್ರಮದ ರೂಲ್ಸ್ ಏನೈತೆ ಅದನ್ನು ಪಾಲನೆ ಮಾಡಿ. ದಯವಿಟ್ಟು ನಮ್ಮ ಮರ್ಯಾದಿ ತಗೊಂಬಂದು ಬುದ್ಧಿ ಅಂತ ಉಳಿಸಿದ್ವಿ. ಇವತ್ತು ಮುಗಿತಾ ಇದ್ದೀನಿ, ಒಳ್ಳೆಯವರು ಅವ್ರ ಬುದ್ಧಿ ಕಲಿಬೇಕು ಅಂತ ಮೇಷ್ಟ್ರು ಬಂದ್ರು ಅಂತ ಮೇಷ್ಟ್ರು ಬಂದ್ರು ತಂದ್ಬಿಟ್ಟು ನಮಗೆ ಎಷ್ಟು ನಾವು ಫೋನ್ ಮಾಡಿ ಬೇರೆ ಈ ಬುತ್ತಿ ಇದ್ರೆ ಹಚ್ಕೊಳ್ಳಿ. ಇಲ್ಲಿಂದ ಅಷ್ಟೇ ನಿಮ್ಮ ಋಣ ಪ್ರಪಂಚದ ಮುಗಿತು. ದೇವ್ರ ಮನೆ ಇವಾಗ
ಯೋಗೇಶಣ ಇದ್ದಾರೆ ಅಲ್ವಾ, ಅವ್ರು ದೇವ್ರಿಗೆ ಎಲ್ಲರಿಗೂ ಮಾಡಕ್ ಕೊಡಲ್ಲ, ಯೋಗೇಶಣ ಕೊಟ್ಟಿದ್ದಾರೆ ನಿಮ್ ಕೈಯಲ್ಲಿ ಸೇವೆ ಮಾಡ್ಕೊಳಕ್ ಅವ್ರು ಇರೋಗಂಟೆ ನೀವು ಸೇವೆ ಮಾಡ್ಕೊಳ್ಳಿ, ದಯವಿಟ್ಟು ಪೂಜೆ ಪುಚ್ಚಾರ ಎಲ್ಲ ಮಾಡ್ಕೊಂಡು ಅವ್ರ ಮರ್ಯಾದೆ ಇದು ಆಶ್ರಮ ಮರ್ಯಾದೆ ಎಲ್ಲ ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ದು, ಅವ್ರಿಗೆಲ್ಲ ಪಾಠನು ಹೇಳಿ ಬರ್ತಲ್ಲ ನಿಮ್ಗೆ, ನಿಮ್ ನೋವೆಲ್ಲ ಮರಿಬೋದು ಅರ್ಥ ಆಯ್ತಾ, ನಿಮ್ ಕೆಟ್ಟ ಕೆಲಸ ಏನ್ ಮಾಡಿದ್ರು ನಮ್ ಕೆಲಸ ಬೇಕಿಲ್ಲ, ನಾವು ಒಳ್ಳೆ ಕೆಲಸ ಮಾಡಿದ್ರು ಹೊಟ್ಟೆ ಹಸು ಊಟ ಹಾಕ್ಬೇಕು ನಮ್ ಕೆಲಸ ನಾವು ಮಾಡಿದೀವಿ ಅರ್ಥ ಆಯ್ತಾ, ದಯವಿಟ್ಟು ಮರ್ಯಾದೆ ಉಳಿಸಿ ಇಲ್ಲಿಂದ ದಾಸ್ಕ ನಮಗೂ ನಿಮ್ ಕೂಡ ಋಣ ಅಂದ್ರೆ ಬತ್ತ ಬಂದು ನೋಡ್ಕೊಂಡು ಹೋಗ್ತೀವಿ ನಾವು ಏನ್ ಬೇಕಂತ ಮಾಡ್ತೀವಿ ಇಲ್ಲಿ ಅಷ್ಟೇ, ನಮ್ ಜೊತೆಗೆ ಅಲ್ಗಂಟೆ ಬರ್ತೀರ ಇಲ್ಲಿ ಗೇಟ್ ಮಾಡಿ ಬಿಡಲ್ಲ ಇಲ್ಲ ಬಿಡಲ್ಲ ಇನ್ನು ಮಗಿ ನಮ್ಗೂ ಅಷ್ಟೇ ನೆಕ್ಸ್ಟ್ ಬಂದಾಗ ನಿಮ್ ಕೇಳ್ಕೊಂಬರ್ಬೇಕು, ನಮ್ಮ ಮೇಷನ್ ನೋಡ್ಬೇಕಂದ್ರೆ ಗೇಟ್ ಆಗಿ ಕೇಳ್ಕೊಂಬರ್ಬೇಕು, ಇವಾಗ ಏನೋ ಬಿಟ್ಟಿದ್ದಾರೆ ಕ್ಲೋಸ್ ಅಲ್ಲಿ ನೆಕ್ಸ್ಟ್ ನಾವು ಮೇಷನ್ ನೋಡ್ಬೇಕು ಯಾವ್ದು ಬಂದು ನಿಮ್ಗೆ ಕರ್ಕೊಂಡು ಹೋಗ್ತೀವಿ ದಯವಿಟ್ಟು ಏನು ಜಾಬಿ ಆಗ್ತದೆ ಕುತ್ಕೊಂಡ ಮೇಲೆ ಎಂಟ್ರನ್ನ ಮಕ್ಕಳನ್ನ ಯಾರು ನೋಡಿಲ್ಲ ಓದಿದ್ದೀಯ ನಿಮ್ಗೆ ಗೊತ್ತಾದ್ರೆ ಇವಾಗ ನೀನು ಅದನ್ನ ಮೊದಲು ಎಟ್ಕಿತ ಹೇಳಿದ್ರಿ ವಾಲ್ಮೀಕಿ ಅನ್ನೋದು ಏನ್ ಮಾಡ್ದ ಅಂತ ನಿಮ್ಗೆಲ್ಲ ಗೊತ್ತದೆ, ಬಿಡು ಇಲ್ಲಿಗೆ ಬಿಟ್ಟದೆ ಇಲ್ಲಿ ಒಂದೇ ಜಪ ನಿಮ್ ನಿಮ್ದು ನಿಮ್ ಮನೆ ಇವಾಗ ಅಲ್ಲಿ ಇರೋದು ಈ ಮನೆ ಬಿಡ್ತಾನೆ ಈ ಮನೆ ಬಿಡ್ತಾನೆ ಅಲ್ಲೇ ಇರೋದು ಅದ್ರ ಬಗ್ಗೆ ನೀವು ಪ್ರಾರ್ಥನೆ ಮಾಡ್ಕೊಂಡು ಮಾಡಿದ್ರೆ ಕಾಪುಲ್ ಕರ್ಮಡಿ ಎಲ್ಲ ಕೇಳ್ಕೊಳ್ಳಿ ದಯವಿಟ್ಟು ಹೇಳ್ತಾ ಇರಿ ಬಂದು ನಾನು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಆಗಲ್ಲ.